ಈಗ ಏನಂದ್ರೆ ದೋಷಗಳ ಬಗ್ಗೆ ಹೇಳಿದ್ರಿ. ಹೌದು. ಅಂದ್ರೆ ಯಾರ್ಯಾರಿಗೆ ದೋಷ, ಶುಭ ಅಶುಭ, ಹೌದು, ಮಿಶ್ರ ಫಲ ಅಂತ. ಈಗೇನ್ ಪ್ರಶ್ನೆ ಬರುತ್ತೆ ಅಂತಂದ್ರೆ, ಈಗ ನನ್ನ ರಾಶಿಗೆ ದೋಷ ಇದೆಯಪ್ಪ, ಏನ್ ಪರಿಹಾರ, ಏನ್ ಮಾಡ್ಕೊಳ್ಬೇಕು ನಾನು, ಅದು ಮುಖ್ಯವಾದ ಪ್ರಶ್ನೆ. ಅದು ಕೂಡ ಅದೇ ಸ್ವಲ್ಪ ವಿವರಿಸ್ಬೋದಾ, ಅಂದ್ರೆ ತುಂಬಾ ಧರ್ಮ ಏನ್ ಹೇಳುತ್ತೆ ಮತ್ತೆ ನಾವೇನ್ ಮಾಡಬಹುದು ಅಂತ. ಖಂಡಿತ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಕಾಲಾನುಕ್ರಮೇಣವಾಗಿ ನಮ್ಮ ಧರ್ಮಶಾಸ್ತ್ರದಲ್ಲಿ ಈ ಗ್ರಹಣಗಳ ಬಗ್ಗೆ ಹೇಗೆ ಹೇಳಿದ್ದಾರೋ, ಗ್ರಹಣಗಳ ಪರಿಹಾರವನ್ನು ಅದೇ ರೀತಿಯಲ್ಲಿ ಹೇಳಿದ್ದಾರೆ. ಜೊತೆಗೆ ಆ ಪರಿಹಾರಗಳನ್ನು ನಾವು ಇಂದಿನ ಕಾಲಕ್ಕೆ ನಾವು ತೆಗೆದುಕೊಂಡು ಬರಬೇಕಾದ್ರೆ ಸ್ವಲ್ಪ ಬದಲಾವಣೆಗಳು ಮಾಡ್ಕೊಳ್ಬೇಕಾಗ್ತದೆ. ಸಶಕ್ತರು ಅದರಲ್ಲಿ ಅದೇ ಪ್ರಮಾಣದಲ್ಲಿ ಮಾಡಬಹುದು, ಅಶಕ್ತರಿಗೂ ಸಹ ಪರಿಹಾರಗಳನ್ನು ಮಾಡ್ಕೊಳ್ಬಹುದು. ಸಶಕ್ತರು ಅಂತಂದ್ರೆ ಆರ್ಥಿಕವಾಗಿ ಸಶಕ್ತರು ಅನ್ನೋದು. ಸಶಕ್ತರು ಆರ್ಥಿಕ, ಯಾಕೆ ಅಂತಂದ್ರೆ ಈಗಿನ ಪ್ರಮಾಣದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಅಂದ್ರೆ ಸುವರ್ಣ ದಾನವನ್ನು ಹೇಳ್ತಾರೆ, ಬಂಗಾರವನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ. ಎಷ್ಟೇ ಪ್ರಮಾಣ ಇರ್ಬೋದು, ಒಂದು ಇದಷ್ಟು, ಒಂದು ಗ್ರಾಮ ಎಷ್ಟೋ, ಅರ್ಧ ಗ್ರಾಮ ಎಷ್ಟೋ, ಒಟ್ಟು ಬಂಗಾರ ದಾನ, ಸುವರ್ಣ ದಾನ ಅಂತ ಹೇಳ್ತಾರೆ. ಸೊ ಇವಾಗ ಬಂಗಾರ ದಾನ ಮಾಡುವ, ಇವಾಗ ನಾವು ಗ್ರಾಮಿಗೆ ಎಷ್ಟು ಗೊತ್ತಾ ಅಂತ ಕೇಳೋರು ಈ ಪ್ರಶ್ನೆಗಳಿದ್ದಾಗ ಸಮಸ್ಯೆ ಆಗ್ತದೆ. ಸೊ ಅದರಿಂದಾಗಿ ಅಟ್ಲಿ ನಮಗೆ ಚಂದ್ರಬಿಂಬ ಬಹಳ ಮುಖ್ಯವಾಗಿ ಬೇಸಿಗೆಗೆ ಬಂದ್ಬಿಟ್ರೆ ನಾವು ನವಧಾನ್ಯಗಳಲ್ಲಿ ಗ್ರಹಣಕ್ಕೆ ಸಂಬಂಧಪಟ್ಟ ಎಲ್ಲಿ ಏನಾಗ್ತಾ, ಗ್ರಹಣ ಏನಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಗ್ರಹಗಳ ದಾನವನ್ನು ಮಾಡುವಂತದ್ದು ಬಹಳ ಸುಲಭ ಹಾಗೂ ಎಲ್ಲರೂ ಮಾಡಬಹುದಾದಂತಹ ಗ್ರಹಗಳ ಧಾನ್ಯ. ಹೌದು, ಧಾನ್ಯದಾನ, ಗ್ರಹಗಳಿಗೆ ಸಂಬಂಧಪಟ್ಟಂತಹ ಧಾನ್ಯಗಳ ದಾನ. ಏನು ಇವಾಗ ಚಂದ್ರಗ್ರಹಣ ಆಗ್ತಾ ಇದೆ ಅಂತಂದ್ರೆ ಭತ್ತವನ್ನ ದಾನ ಮಾಡುವಂತದ್ದು, ಭತ್ತ ಅಲ್ದಿದ್ರೆ ಅಕ್ಕಿಯನ್ನು ದಾನ ಮಾಡುವಂತ, ಬಳಸೋದಕ್ಕೆ ಚೆನ್ನಾಗಿ ಅನುಕೂಲ ಆಗಲಿ. ನಾವು ಕೊಟ್ಟ ದಾನ ಯಾವಾಗ ನೋಡಿ, ದಾನಗಳಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾವು ಕೊಟ್ಟಿದ್ದನ್ನ ಎದುರುಗಡೆ ದಾನ ಸ್ವೀಕಾರ ಮಾಡುವಂತವನು ಅದನ್ನು ಬಳಸುವಂತಿರ್ಬೇಕು ಮೊಟ್ಟ ಮೊದಲನೇದು. ಎರಡನೇದು, ಯಾರಿಗೆ ದಾನ ಕೊಡ್ಬೇಕು? ದಾನ ಏನಾಗುತ್ತೆ, ದಾನವನ್ನು ಸ್ವೀಕಾರ ಮಾಡುವಂತ ಅಧಿಕಾರ ನಮ್ಮಲ್ಲಿ ಏನ್ ಹೇಳ್ತಾರೆ, ಯಜನ ಯಾಜನ ದಾನ ಪರಿಗ್ರಹ ಅಂತ. ಯಜನ ಅಂದ್ರೆ ಅವನು ಹೋಮ ಮಾಡುವುದು, ಯಾಜನ ಅಂದ್ರೆ ಇನ್ನೊಬ್ಬನಿಗೆ ಅವನು ಪೌರೋಹಿತ್ಯ ಮಾಡಿಸುವಂತದ್ದು, ಆ ಅಧಿಕಾರ ಇರಬೇಕು. ಹೌದು ಹೌದು. ಅದೇ ರೀತಿಯಲ್ಲಿ ದಾನ ಪರಿಗ್ರಹ ಅಂತ, ದಾನ ಕೊಡುವಂತಹ ಅಧಿಕಾರ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಶೂದ್ರ ಎಲ್ಲ ನಾಲ್ಕು ಚಾತುರ್ವರ್ಣಗಳಿಗೂ ಹೇಳುತ್ತೆ, ದಾನ ಯಾರು ಬೇಕಾದ್ರೂ ಕೊಡಬಹುದು ಅಂತ. ಆದ್ರೆ ದಾನ ಸ್ವೀಕರಿಸೋದು ಬ್ರಾಹ್ಮಣನಿಗೆ ಮಾತ್ರ ಅಂತ ಹೇಳುತ್ತೆ. ಪೌರೋಹಿತ್ಯವನ್ನು ವೃತ್ತಿಯಾಗಿರಿಸಿಕೊಳ್ಳುವಂತವ್ರಿಗೆ, ಒಂದು ದೇವಸ್ಥಾನದ ಅರ್ಚಕರಿಗೋ, ಒಂದು ಪೌರೋಹಿತ್ಯ ಮಾಡ್ಕೊಳ್ಳಿರ್ತಕ್ಕಂಥವ್ರು, ಕಡು ಬಡವರು ಯಾರಿದ್ರೆ ಅವರಾಗಿರಬಹುದು, ಅಂಥವ್ರಿಗೆ ನೋಡಿ ತಗೊಂಡು ಹೋಗಿ ದಾನ ಕೊಡುವಂಥದ್ದು ಒಂದು. ಅನುಷ್ಠಾನಿಕರಿಗೆ ದಾನ ಕೊಟ್ಟರೆ ಪ್ರಯೋಜನ, ಅನುಷ್ಠಾನ ಇಲ್ಲದೆ ಇರುವಂಥವ್ರು ಯಾರಿಗೇ ಆಗಲಿ ದಾನ ಕೊಟ್ಟರೆ ಪ್ರಯೋಜನ ಆಗುವುದಿಲ್ಲ, ಒಳ್ಳೆ ಅನುಷ್ಠಾನಿಕರಿಗೆ ದಾನ ಕೊಡಬೇಕು. ಇನ್ನು ಧಾನ್ಯದಾನ ವಿಚಾರ ಮತ್ತೆ ವಾಪಸ್ ಇಲ್ಲಿಗೆ ಬಂದ್ರೆ, ಏನ್ ದಾನ ಮಾಡಬೇಕು ಅಂತಂದ್ರೆ, ಕೆಲವರಿಗೆ ಒಂದು ಇದಿರುತ್ತೆ, ನಾವು ಯಾವ ರಾಶಿಯವರಿಗೆ ಯಾವ ದಾನ ಅಂತ ಬರುತ್ತೆ. ಯಾವ ರಾಶಿಯವರಿಗೆ ಯಾವ ದಾನ ಅಂತಿಲ್ಲ, ಗ್ರಹಣದ ಪರಿಹಾರ ವಿಚಾರಗಳು ಬಂದಾಗ ಎಲ್ಲಾ ರಾಶಿಗಳಿಗೂ ಯಾವ ಗ್ರಹಣದ ಏನ್ ಸಮಸ್ಯೆ ಇದೆ ಅದಕ್ಕೆ ಸಂಬಂಧಪಟ್ಟಂತಹದ್ದೇ ಯೂನಿಫಾರ್ಮ್ ಆಗಿ ಒಂದೇ ಗ್ರಹ ಬರುತ್ತೆ. ಏನ್ ಬರುತ್ತೆ ಅದು ಅಂತಂದ್ರೆ, ಮೊದಲನೇದಾಗಿ ಚಂದ್ರಗ್ರಹಣ, ಆದ್ರಿಂದ ನಾವು ಭತ್ತ ಅಥವಾ ಅಕ್ಕಿ, ಅಕ್ಕಿನೇ ಒಳ್ಳೆಯದು, ಯಾಕೆಂದ್ರೆ ಬಳಸಕ್ಕಾಗುತ್ತೆ. ಪ್ರಮಾಣವನ್ನು ಹೇಳ್ಬೋದು, ಪ್ರಮಾಣವನ್ನ ಅವರು ಬಳಸುವಂತದ್ದು, ಯಾ ಪ್ರಮಾಣ ಬಹಳ ಮುಖ್ಯ. ನೀವು ಕೊಟ್ಟದನ್ನ ಬಳಸುವಂತಿರ್ಬೇಕು ಅಂತಂದ್ರೆ ಪ್ರಮಾಣವು ಸಹ ಮಿನಿಮಮ್ ಒಂದು 2-3 ಕೆಜಿ ಮೇಲೆ ಇದ್ರೆ ಅವ್ನು ಬಳಸಬಹುದು. ಎರಡನೇದಾಗಿ ಕೇತುಗ್ರಸ್ತ, ಕೇತು ದೇಹದು ಹುರುಳಿ, ಅದರಿಂದ ಹುರುಳಿ ದಾನ ಮಾಡಬೇಕು. ಮೂರನೇದು, ಎಲ್ಲಿ ಆಗ್ತಾ ಇರುವಂತದ್ದು ಅಂದ್ರೆ ಮಕರ ರಾಶಿಯಲ್ಲಿ ಆಗ್ತಾ ಇರೋದ್ರಿಂದ ಕರಿ ಎಳ್ಳು ದಾನ ಮಾಡುವಂತದ್ದು ಕೂಡ ಶ್ರೇಷ್ಠ ಆಗ್ತದೆ. ಜೊತೆಗೆ ಅಲ್ಲಿ ಗೋಚಾರದಲ್ಲಿ ಅಲ್ಲಿ ಕುಜಾನು ಇದೆ, ತೊಗರಿಬೇಳೆ, ಅದನ್ನು ತೊಗರಿಬೇಳೆ. ಇದು ನಾಲ್ಕು ಧಾನ್ಯಗಳನ್ನ, ಯಾವ್ದ್ಯಾವುದು, ಕರಿ ಎಳ್ಳು, ತೊಗರಿಬೇಳೆ, ಹುರುಳಿ ಹಾಗೂ ಅಕ್ಕಿ, ಈ ನಾಲ್ಕು ಧಾನ್ಯಗಳನ್ನು ಹೇಳ್ತಾರೆ. ಅಂದರೆ ಒಂದು ಮನೆಯಲ್ಲಿ ಒಂದು ನಾಲ್ಕು ಪಾತ್ರೆಗಳಲ್ಲಿ ಒಂದೊಂದು ಕೆಜಿ ಈ ನಾಲ್ಕು ಸಹ ಧಾನ್ಯಗಳನ್ನು ಇಟ್ಟುಕೊಂಡು, ಒಂದೊಂದರಲ್ಲಿ ಒಂದು ಇಟ್ಕೊಂಡು, ಚಂದ್ರಬಿಂಬ ಅಂದರೆ 1 ರೂಪಿ ಕಾಯಿನ್ ಇದೆಯಲ್ಲ, ಈಗ ಆ 1 ರೂಪಿ ಕಾಯಿನ್ ಅಷ್ಟು ಅಗಲದ್ದು ಒಂದು ಬೆಳ್ಳಿಯ ತಗಡು ಅಂತ ಅನ್ಕೊಳ್ಳಿ, ಅದನ್ನು ಚಂದ್ರಬಿಂಬ ಅಂತ ಹೇಳ್ತೀವಿ. ಅದೇನಾದ್ರು ದುಬಾರಿನಾ, ಹೇಗೆ ಬೆಳ್ಳಿ ತಗಡು? ಒಂದು 10-20 ರೂಪಾಯಿ ಇರ್ಬೋದು, ಅದು 50 ರೂಪಾಯಿ ಬೇಡ, ಹೆಚ್ಚು ಮ್ಯಾಕ್ಸಿಮಮ್ 100 ರೂಪಾಯಿ ಆಗ್ಬೋದು. ಯಾಕೆಂದ್ರೆ 1 ಗ್ರಾಮಿಗೆ ಇವತ್ತು 30 ರೂಪಾಯಿ ಇದೆ. ಅದು ನನ್ನ ಅನಿಸಿಕೆ ಪ್ರಕಾರ ಅದು 1 ಗ್ರಾಮ್ ಕೂಡ ತೂಗಲ್ಲ, ತಗಡು, ತೆಳ್ಳಗಿನ ತಗಡು, ಚಂದ್ರಬಿಂಬ ಅಂತ ರೌಂಡ್ ಆಗಿರುತ್ತೆ. ಸೊ ಅದರಲ್ಲಿ ಚಂದ್ರನ ಹಿಂಗ ಆಕೃತಿ ಎಲ್ಲ ಕೆಲವಿಷ್ಟು ಕಡೆ ಪ್ರಿಂಟ್ ಮಾಡಿರ್ತಾರೆ, ಪ್ರೆಸ್ ಮಾಡಿರ್ತಾರೆ. ಕೆಲವರು ಏನಿರುತ್ತೆ, ಸುಮ್ಮನೆ 1 ರೂಪಾಯಿ ಅಂದ್ರೆ ಹಿಂಗೆ ರೌಂಡ್ ಆಗಿರುತ್ತೆ ಅಷ್ಟೇ. ಕೆಲವು ಕಡೆ ಹಿಂಗ ಅರ್ಧ ಚಂದ್ರಾಕಾರದಲ್ಲೂ ಸಹ ಇರುತ್ತೆ. ಹಿಂಗೆ ಅದು ಪಡೋದು, ಚಂದ್ರಬಿಂಬ ಆಗಬೇಕು. ಒಂದು ಆ ಚಂದ್ರಬಿಂಬವನ್ನು ಅದರಲ್ಲಿ ಇಟ್ಕೊಂಡು ಗ್ರಹಣದ ಸಮಯದಲ್ಲಿ ಅಂದ್ರೆ ಯಾವಾಗ ರಾತ್ರಿ ಗ್ರಹಣ ಸಮಯ, ರಾತ್ರಿ 11:55 ನಂತರ ಏನಿದೆ, 3 ಒಳಗಡೆ ಅದನ್ನ ಮನೆಯಲ್ಲಿ ಇರೋರ್ಗೆ ಅದನ್ನ ಮುಟ್ಸ್ಕೊಳ್ಳತಕ್ಕಂಥದ್ದು, ಮುಟ್ಟುಬಿಟ್ಟು ಅದನ್ನ ಅಲ್ಲಿ ಇಟ್ಟುಬಿಟ್ರೆ, ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ರೆ, ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡ್ಕೊಂಬಿಡೋದು ಆಯ್ತಲ್ವಾ. ಇಷ್ಟು ಮಾಡಿಟ್ಕೊಂಡು ಮರುದಿವಸ ಬೆಳಗ್ಗೆ ಆಕ್ಚುಲಿ ಗ್ರಹಣದ ಸಮಯದಲ್ಲಿ ದಾನ ಮಾಡ್ಬೇಕು. 11 ಗಂಟೆ ರಾತ್ರಿಗೆ ಯಾರು ಬರ್ತಾರೆ ನಿಮ್ಗೆ ದಾನ ಮಾಡಕ್ಕೆ? ನೀವು ಅದನ್ನ ಇಟ್ಕೊಂಡು ಹೋದ್ರು ಸಹ ಸಿಗಲ್ಲ, ಅಪಾರ್ಥ ಆಗುತ್ತದೆ. ಆದ್ರಿಂದ ಅದನ್ನ ಹಾಗೆ ಮುಟ್ಟಿ ಇಟ್ಕೊಂಡ್ಬಿಡೋದು. ಗ್ರಹಣ ಮುಗಿದ ನಂತರ
ಅದನ್ನ ತಗೊಂಡು ಹೋಗಿ ಮರು ದಿವಸ ಬೆಳಗ್ಗೆ ಸ್ನಾನ ಆದರೆಲ್ಲ ಮುಗಿದ ಮೇಲೆ ಆ ಧಾನ್ಯವನ್ನು ತಗೊಂಡು ಹೋಗಿ ದಾನ ಮಾಡತಕ್ಕಂಥದ್ದು ಉತ್ತಮವಾಗ್ತದೆ. ಇದು ಎಲ್ಲರಿಗೂ ದ್ವಾದಶ ರಾಶಿಗಳಿಗೂ ಇರುವಂತಹ ಪರಿಹಾರ. ಅಂದ್ರೆ ಈಗ ದಾನ ಅಂತ ಅನ್ನುವಾಗ ದಕ್ಷಿಣೆ ಪ್ರತ್ಯೇಕವಾಗಿ ಹೇಳ್ಬೇಕಾ? ದಕ್ಷಿಣೆ ಅದೇ ಹೇಳಿದ್ನಲ್ಲ, ಯಥಾಶಕ್ತಿ ಅವರ ಒಂದು ಶಕ್ತಿಯಾನುಸಾರ ಅದನ್ನು ತೆಗೆದುಕೊಳ್ಳುವಂತಹ ದಾನ ಸ್ವೀಕಾರ ಮಾಡೋರು ಇದಾರಲ್ಲ ಅವರು ಬಳಸಕ್ಕಂತ. ಯಾಕೆಂತಂದ್ರೆ ಬಹಳ ಕಡಿಮೆ ಇದ್ರೆ ತೆಗೆದುಕೊಳ್ಳೋರಂತವ್ರು ಸಹ ಇದನ್ನ ತಗೊಂಡು ನಾನು ಏನು ಮಾಡಲಿ ಅನ್ನೋ ಒಂದು ಭಾವನೆ ಅವರಿಗೆ ಬರದಂತೆ ಕೊಟ್ಟರೆ ಸಾಕು, ಒಂದು ಅವರವರ ಶಕ್ತಿಯಾನುಸಾರ ಅಂತಲೂ ಹೇಳ್ತೇನೆ. ಇದರ ನೆಕ್ಸ್ಟ್ ದೋಷಗಳು ಹೇಳಿದೀವಲ್ಲ ನಾವು ಅಶುಭವನ್ನು, ಮಕರ ಧನು ಕುಂಭ ಹಾಗೂ ಮಿಥುನ ಈ ರಾಶಿಗಳು, ನಾಲ್ಕು ರಾಶಿಗಳೇನು ಅಶುಭ ರಾಶಿಗಳು ಹೇಳಿದ್ದೇವೆ, ಅಶುಭ ಫಲಗಳನ್ನು ಹೇಳಿದ್ದೇವೆ. ಇವರು ಬಹಳ ವಿಶೇಷವಾಗಿ, ಅದು ವಿಶೇಷವಾಗಿ ಮಕರ ರಾಶಿಯವರು ಹೋಮಗಳನ್ನು ಶಾಂತಿ ಹೋಮಗಳನ್ನು ಮಾಡಿಸ್ಕೊಳ್ತಕ್ಕಂಥದ್ದು, ನಿಮ್ಮ ಜಾತಕವನ್ನು ತೋರಿಸಿಕೊಂಡು ಒಂದೇ ಸಲ ಬೇರೆ ಬೇರೆ ಏನಾದರೂ ದೋಷಗಳಿದೆ ಅದರದ್ದು ಸೇರಿಸಿದ್ದು ಸೇರಿಸಬೇಕಾದ್ರೂ ಶಾಂತಿ ಸಾಮೂಹಿಕವಾಗಿ ಮಾಡ್ತಾ ಇದ್ರೆ ಅಲ್ಲಿ ಹೋಗಿ ಕೊಟ್ಟು ಸಂಕಲ್ಪ ಅಶಕ್ತರಾಗಿದ್ದವರು ಅಂದ್ರೆ ಇವಾಗ ಯಾಕೆಂದ್ರೆ ಒಂದು ಸಪರೇಟ್ ಆಗಿ ಒಂದು ಹೋಮಗಳು ಮಾಡಬೇಕು ಅಂತಂದ್ರೆ ಸಾವಿರಾರು ರೂಪಾಯಿ ಖರ್ಚಾಗುತ್ತೆ. ಆದ್ರಿಂದ ನಮ್ಗೆ ಅಷ್ಟೆಲ್ಲ ಮಾಡೋಕ್ಕಾಗಲ್ಲ ಅನ್ನೋಂಥವ್ರು ಸಾಮೂಹಿಕ ಕಾರ್ಕವರು ಹೋಗಿ ಏನೂ ಮಾಡಿದೆ ಅಂತೂ ಇರಬೇಡಿ, ಇಲ್ಲ ಸ್ವಲ್ಪ ಶಕ್ತಿ ಇದೆಯಪ್ಪ ನನಗೆ, ದೇವ್ರು ಏನೋ ಒಂದು ಸ್ವಲ್ಪ ಶಕ್ತಿ ಕೊಟ್ಟಿದ್ದಾನೆ, ಐ ಕ್ಯಾನ್, ನನ್ನ ಕೈಲಿ ಆಗುತ್ತೆ ಇದು ಅಂತಂದ್ರೆ ನೀವು ದಯವಿಟ್ಟು ನಿಮ್ಮ ಜಾತಕವನ್ನು ಒಂದ್ಸಲ ಪರಿಶೀಲನೆ ಮಾಡಿಸ್ಕೊಳ್ಳಿ. ಇದು ಈ ಗ್ರಹಣದ ದೋಷ, ಜೊತೆಗೆ ನಿಮಗೆ ಬೇರೆ ಬೇರೆ ಏನೇನು ದೋಷಗಳಿದೆ ಇದೆರಡನ್ನೂ ಸಹ ಕಂಬೈನ್ ಮಾಡಿ ಒಂದ್ಸಲ ಶಾಂತಿ. ಅಂದ್ರೆ ಈಗ ಧನುರಾಶಿ ಮತ್ತು ಮಕರ ರಾಶಿ ಅವರು ಸಾಡೆ ಸಾತ್ ನಡೀತಾ ಇದೆ. ಹೌದು, ಅವ್ರು ಪ್ರಾಯಶಃ ಏನಾದ್ರೂ ಶನಿ ಶಾಂತಿ ಬಹಳ ಮುಖ್ಯವಾಗುತ್ತೆ. ಹೌದು, ಇಷ್ಟು ಗ್ರಹಗಳಿಗೆ ನಾನು ಏನು ಧಾನ್ಯ ಹೇಳಿದ್ದೇನೆ, ಇಷ್ಟು ಗ್ರಹಗಳಿಗೆ ಶಾಂತಿ, ವಿಶೇಷವಾಗಿ ಶನಿಗೆ ಕ್ರಸರಾನ್ನ ದ್ರವ್ಯ ಹಾಗೂ ಶಮಿ ಅನ್ನುವಂತಹ ಸಮಯದಲ್ಲಿ ತುಪ್ಪ ಸಹಿತವಾಗಿ ನಾವು ಜಪ ಮಾಡಿ, ಶನಿ ಜಪ ಮಾಡಿ ಶನಿ ಶಾಂತಿ ಹವನವನ್ನು ಮಾಡಿಸ್ತಕ್ಕಂಥದ್ದು. ಈ ಗೋಚಾರ ರೀತಿಯ ಒಂದಿಷ್ಟು ಗ್ರಹಗಳ ರಾಶಿಗಳಿಗೆ ಅಂದರೆ ವೃಷಭ, ಸಿಂಹ ಇವರಿಗೆಲ್ಲ ಪಂಚಮ ಶನಿ, ಅಷ್ಟಮ ಶನಿ, ಸಾಡೆ ಸಾತಿ, ಅದು ಧನುರಾಶಿ, ವೃಶ್ಚಿಕ, ಧನು, ಮಕರ, ಮಕರ ರಾಶಿ, ಮೂರು ರಾಶಿಗಳಿಗೆ ಸಾಡೆ ಸಾತಿ ಬೇರೆ ಇದೆ, ಅವರೆಲ್ಲ ಶನಿ ಶಾಂತಿ ಮಾಡಿಸ್ಕೊಳ್ತಾ ಒಳ್ಳೇದೆ. ಅದರಿಂದ ಅದೇ ಹೇಳಿದ್ದು ಒಂದ್ಸಲ ಅವರು ಯಾಕೆಂದ್ರೆ ನವಗ್ರಹ ಹೋಮ ಅಂತ ಏನಾದ್ರು ಮಾಡಿದ್ರೆ ಎಲ್ಲವೂ ಸಹ ಸೇರ್ತದೆ. ಈ ಗ್ರಹಣ, ಈ ಹುಣ್ಣಿಮೆ 27ನೇ ಹುಣ್ಣಿಮೆ ಏನಾಗಿದೆ, ಈ ಹುಣ್ಣಿಮೆಯಿಂದ ಮುಂದಿನ ಹುಣ್ಣಿಮೆಯ ಒಳಗಡೆ ಏನು ಒಂದು ತಿಂಗಳ ಸಮಯ ಇರ್ತದೆ, ಇಷ್ಟರ ಒಳಗಡೆನೆ ಅವರು ಪರಿಹಾರಗಳನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು.